ವೀಕ್ಷಕರೇ ನಮಸ್ಕಾರ ಇದು ಫಾರಂ ಟಿವಿಯ ಪ್ರಸ್ತುತಿ ಕೃಷಿ ವಾರ್ತೆ ನಾನು ವೇಣುಗಣಪತಿ ಈಗ ಮುಖ್ಯಾಂಶಗಳು ಕಾಲುಬಾಯಿ ಜ್ವರ ಮುಕ್ತ ವಲಯವನ್ನು ಸ್ಥಾಪಿಸುವುದಾಗಿ ಘೋಷಿಸಿದ ಎಎಚ್ಡಿ ಚಹಾ ಫ್ಯಾಕ್ಟರಿಗಳಿಗೆ ಪ್ರಮಾಣಕ್ಕಿಂತ ಗುಣಮಟ್ಟಕ್ಕೆ ಒತ್ತು ನೀಡಿ ಎಂದ ಅಸ್ಸಾಂ ಸರ್ಕಾರ ಬಿಹಾರದಲ್ಲಿ ಐಸಿಎಆರ್ ಸಿಸಿಆರ್ ವತಿಯಿಂದ ಸಿಟ್ರಸ್ ಬೆಳೆಗಾರರಿಗೆ ತರಬೇತಿ ಕಾರ್ಯಾಗಾರ ನಶಿಸುತ್ತಿರುವ ಸ್ಥಳೀಯ ತಳಿ ಅಪರೂಪದ ಕಲ್ಪವೃಕ್ಷ ಗಂಗಪಾನಿ ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ವ್ಯವಸಾಯದಲ್ಲಿ ಕ್ರಾಂತಿ ಮಾಡಲು ಮುಂದಾದ ಮಹೀಂದ್ರಾ ಟ್ರ್ಯಾಕ್ಟರ್ ಇದೀಗ ವಾರ್ತೆಗಳ ವಿವರ ಕಾಲುಬಾಯಿ ಜ್ವರ ಮುಕ್ತ ವಲಯಗಳನ್ನು ಸ್ಥಾಪಿಸುವುದಾಗಿ ಘೋಷಿಸಿದ ಎ ಎಚ್ ಡಿ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯ ಆಶ್ರಯದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಅನಿಮಲ್ ಹಸ್ಬೆಂಡರಿ ಆ್ಯಂಡ್ ಡೈರಿಯಿಂಗ್ ಡಿ ಎ ಎಚ್ ಡಿ ಮೀನುಗಾರಿಕಾ ಇಲಾಖೆ ಮತ್ತು ಭಾರತ ಸರ್ಕಾರದ ಸಹಯೋಗದಲ್ಲಿ ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದರವರೆಗೆ ಮೂರು ದಿನಗಳ ಕಾಲ ಕಾರ್ಯಾಗಾರ ನಡೆಯಿತು ಅಲ್ಕಾ ಉಪಾಧ್ಯಾಯ ಕಾರ್ಯದರ್ಶಿಗಳು ಎಚ್ ಡಿ ಅವರು ಮಾತನಾಡಿ ಕಾಲುಬಾಯಿ ಜ್ವರ ಪಿ ಪಿಪಿಆರ್ ಹಂದಿ ಜ್ವರ ಬ್ರುಸೆಲೋಸಿಸ್ನಂತಹ ಪಶು ಸಂಬಂಧಿ ಕಾಯಿಲೆಗಳನ್ನು ನಿಯಂತ್ರಣ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದೇವೆಂದು ತಿಳಿಸಿದರು ಜೊತೆಯಲ್ಲಿ ಕಾಲುಬಾಯಿ ಜ್ವರ ಮುಕ್ತ ವಲಯಗಳನ್ನು ಎಂಟು ರಾಜ್ಯಗಳಲ್ಲಿ ಸ್ಥಾಪಿಸುವುದಾಗಿ ಘೋಷಿಸಿದರು ದೇಶದಾದ್ಯಂತ ಉಚಿತ ಕಾಲುಬಾಯಿ ಜ್ವರದ ಲಸಿಕೆಗಳನ್ನು ಕೇಂದ್ರ ಸರ್ಕಾರ ನೀಡುತ್ತಿದೆ ಜೊತೆಗೆ ಎಫ್ಎಂಡಿ ಮುಕ್ತ ವಲಯಗಳನ್ನು ಗುರುತಿಸಲು ಅತ್ಯಾಧುನಿಕ ರೀತಿಯ ಲಸಿಕೆ ಇನ್ನೂ ಪ್ರಯೋಗ ಹಂತದಲ್ಲಿದೆ ಈ ರೀತಿ ವಲಯಗಳನ್ನು ಸ್ಥಾಪಿಸುವುದರಿಂದ ಹೈನು ಉತ್ಪನ್ನಗಳನ್ನು ರಫ್ತು ಮಾಡಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದೇಶೀಯ ಉತ್ಪನ್ನಗಳಿಗೆ ಮನ್ನಣೆ ದೊರೆಯಲಿದೆ ಎನ್ನುವುದು ಈ ಯೋಜನೆಯ ಮೂಲ ಉದ್ದೇಶವಾಗಿದೆ ಚಹಾ ಫ್ಯಾಕ್ಟರಿಗಳಿಗೆ ಪ್ರಮಾಣಕ್ಕಿಂತ ಗುಣಮಟ್ಟಕ್ಕೆ ಹೆಚ್ಚು ಒತ್ತು ನೀಡಿ ಎಂದ ಅಸ್ಸಾಂ ಸರ್ಕಾರ ಫೆಡರೇಷನ್ ಆಫ್ ಆಲ್ ಇಂಡಿಯಾ ಟೀ ಟ್ರೇಡರ್ಸ್ ಅಸೋಸಿಯೇಷನ್ ಎಫ್ಎಐಟಿಟಿಎನ ಹತ್ತನೇ ಸಾಮಾನ್ಯ ಸಭೆಯಲ್ಲಿ ಅಸ್ಸಾಂನ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ರವಿಕೋಟಾ ಅವರು ಚಹಾ ಫ್ಯಾಕ್ಟರಿಯ ಮತ್ತು ಎಲ್ಲ ದಲ್ಲಾಳಿಗಳಿಗೆ ಪರಿಮಾಣಕ್ಕಿಂತ ಗುಣಮಟ್ಟಕ್ಕೆ ಹೆಚ್ಚು ಆದ್ಯತೆ ನೀಡಿ ಎಂದು ಆದೇಶಿಸಿದ್ದಾರೆ ಚಹಾ ಭಾರತದ ರಾಷ್ಟ್ರೀಯ ಪಾನೀಯ ಬೆಳೆ ಅಸ್ಸಾಂ ಭಾರತದಲ್ಲೇ ಅತಿ ಹೆಚ್ಚು ಚಹಾ ಬೆಳೆಯುವ ರಾಜ್ಯ ಜೊತೆಗೆ ಉತ್ತಮ ಗುಣಮಟ್ಟದ ಟೀಯನ್ನು ಅಸ್ಸಾಂ ಉತ್ಪಾದಿಸುತ್ತದೆ ಆದರೆ ಗುಣಮಟ್ಟದ ಕೊರತೆಯಿಂದಾಗಿ ಟೀ ಬೆಳೆಯ ಬೆಲೆ ಏರುಪೇರಾಗತೊಡಗಿದೆ ಇದು ಲಕ್ಷಾನುಗಟ್ಟಲೆ ಬೆಳೆಗಾರರ ಮೇಲೆ ಅಡ್ಡ ಪರಿಣಾಮ ಬೀರಲಿದೆ ಈ ಕಾರಣದಿಂದಾಗಿಯೇ ಶ್ರೀ ರವಿಕೋಟಾ ಅವರು ಕಳಪೆ ಗುಣಮಟ್ಟದ ಚಹಾವನ್ನು ಉತ್ಪಾದಿಸುತ್ತಿರುವ ಫ್ಯಾಕ್ಟರಿಗಳಿಗೆ ಗುಣಮಟ್ಟ ಸುಧಾರಿಸುವಂತೆ ಒತ್ತಾಯಿಸಿದ್ದಾರೆ ಇಲ್ಲವಾದಲ್ಲಿ ಅಂತಹ ಫ್ಯಾಕ್ಟರಿಗಳನ್ನು ನವೆಂಬರ್ ಮೂವತ್ತೊಂದರ ಒಳಗೆ ಮುಚ್ಚುವಂತೆ ತಾಕೀತು ಮಾಡಿದ್ದಾರೆ ಜೊತೆಗೆ ಅಸ್ಸಾಂ ಚಹಾದ ಜೊತೆ ಇತರ ಯಾವುದೇ ಚಹಾ ಮಿಶ್ರಣ ಮಾಡಿ ಮಾರುವಂತಿಲ್ಲ ಎಂದು ಆಜ್ಞಾಪಿಸಿದ್ದಾರೆ ಅವರು ಇದೆಲ್ಲದರ ಜೊತೆಗೆ ಅಸ್ಸಾಂ ಚಹಾವನ್ನು ಗುವಾಹಟಿ ಆಕ್ಷನ್ ಸೆಂಟರ್ನಲ್ಲಿ ಮಾರುವಂತೆ ಪ್ರೋತ್ಸಾಹಿಸುತ್ತಿದ್ದಾರೆ ಇದರಿಂದ ಮಾರುಕಟ್ಟೆಯಲ್ಲಿ ಪಾರದರ್ಶಕತೆ ಹೆಚ್ಚಾಗಿ ಕಲಬರಕೆ ಪ್ರಮಾಣ ಕಡಿಮೆಯಾಗುವುದಲ್ಲದೆ ಮುಂದಿನ ದಿನಗಳಲ್ಲಿ ಅಸ್ಸಾಂ ಚಹಾಗೆ ಹೆಚ್ಚಿನ ಬೆಲೆ ಬೇಡಿಕೆ ಸಿಗಲಿದೆ ಎನ್ನುವುದು ಅವರ ಅಭಿಪ್ರಾಯ ಬಿಹಾರದಲ್ಲಿ ಐಸಿಎಆರ್ ಸಿಆರ್ಐ ವತಿಯಿಂದ ಸಿಟ್ರಸ್ ಬೆಳೆಗಾರರಿಗೆ ತರಬೇತಿ ಕಾರ್ಯಾಗಾರ ಐ ಸಿ ಎ ಆರ್ ಸೆಂಟ್ರಲ್ ಸಿಟ್ರಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಿ ಆರ್ ಐನ ಅಡಿಯಲ್ಲಿ ಬಿಹಾರ ರಾಜ್ಯದ ಸಿತಾಮರ್ಹಿ ಜಿಲ್ಲೆಯಲ್ಲಿ ಸಿಟ್ರಸ್ ಬೆಳೆಗಾರರಿಗೆ ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದರವರೆಗೆ ಮೂರು ದಿನಗಳ ಕಾಲ ತರಬೇತಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಒಟ್ಟು ಇಪ್ಪತ್ತೈದು ಜನ ಶಿಬಿರಾರ್ಥಿಗಳು ಭಾಗವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಐ ಸಿ ಎ ಆರ್ ಸಿ ಆರ್ ಐನ ವಿಜ್ಞಾನಿಗಳಿಂದ ರೈತರೊಟ್ಟಿಗೆ ಮಾಹಿತಿ ಸಂವಾದ ನಡೆಯಿತು ಡಾಕ್ಟರ್ ದರ್ಶನ್ ಕದಂ ನಿಂಬೆಯ ವೈಜ್ಞಾನಿಕ ನರ್ಸರಿ ಹಾಗೂ ಬೇಸಾಯ ಕ್ರಮಗಳ ಕುರಿತು ತಿಳಿಸಿದರು ಡಾಕ್ಟರ್ ತಿರುಜ್ಞಾನವೇಲ್ ನಿಂಬೆಯ ತಳಿ ವೈವಿಧ್ಯ ಮತ್ತು ಅವುಗಳ ಗುಣಲಕ್ಷಣಗಳ ಬಗ್ಗೆ ವಿವರಿಸಿದರು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಡಾಕ್ಟರ್ ದಿಲೀಪ್ ಘೋಷ್ ಡೈರೆಕ್ಟರ್ ಆಫ್ ಐ ಸಿ ಎ ಆರ್ ಸಿ ಆರ್ ಐ ನಾಗ್ಪುರ್ ಈ ಸಂದರ್ಭದಲ್ಲಿ ಮಾತನಾಡಿ ಲೈಮ್ ಮತ್ತು ಲೆಮನ್ಗಳಲ್ಲಿ ಬಹಳಷ್ಟು ತಳಿಗಳಿವೆ ಮಾರುಕಟ್ಟೆಯಲ್ಲಿ ಉತ್ತಮ ದರವನ್ನು ಪಡೆಯಬೇಕೆಂದರೆ ಹಸ್ತಾಬಾಹರ್ನ ಹೂಗಳನ್ನು ಉಳಿಸಿಕೊಳ್ಳಬೇಕು ಅವು ಮುಂದೆ ಏಪ್ರಿಲ್ ಸಮಯದಲ್ಲಿ ಕೊಯ್ಲಿಗೆ ಸಿದ್ಧವಾಗುತ್ತವೆ ಅದು ಬೇಸಿಗೆಯ ಕಾಲವಾದ್ದರಿಂದ ಈ ಸಮಯದಲ್ಲಿ ನಿಂಬೆಗೆ ಬೇಡಿಕೆ ಹೆಚ್ಚು ಎಂದು ತಿಳಿಸಿದರು ಕೊನೆಯಲ್ಲಿ ಶಿಬಿರಾರ್ಥಿಗಳಿಗೆ ಪ್ರೊಡಕ್ಷನ್ ಟೆಕ್ನಾಲಜಿಸ್ ಆಫ್ ಆ್ಯಸಿಡ್ ಲೈನ್ ಆ್ಯಂಡ್ ಪಾಕೆಟ್ ಡೈರಿ ಆಫ್ ಸಿಟ್ರಸ್ ಡಿಸೀಸಸ್ ಆ್ಯಂಡ್ ಇನ್ಸೆಕ್ಟ್ ಪೆಸ್ಟ್ ಎಂಬ ಮಾಹಿತಿ ಪ್ರತಿಗಳನ್ನು ಹಂಚಲಾಯಿತು ನಶಿಸುತ್ತಿರುವ ಸ್ಥಳೀಯ ತಳಿ ಅಪರೂಪದ ಕಲ್ಪವೃಕ್ಷ ಗಂಗಾಪಾನಿ ತಿೂರ್ ತಾಲೂಕಿನ ಹೊನ್ನವಳ್ಳಿ ಹೋಬಳಿಯಲ್ಲಿ ಯಥೇಚ್ಛವಾಗಿದ್ದ ಗಂಗಾಪಾನಿ ಎಳ್ಳೀರ ತಳಿ ಬಹಳ ಪ್ರಸಿದ್ಧಿ ಪಡೆದಿತ್ತು ರೋಗ ಸಹಿಷ್ಣುತೆಯನ್ನು ಹೊಂದಿರುವ ಇದನ್ನು ಇಂದು ತಿಪಟೂರಿನ ತಾಲೂಕಿನ ಅಲ್ಲಲ್ಲಿ ಕೇವಲ ಒಂದೊಂದು ಮರಗಳನ್ನು ಮಾತ್ರ ಕಾಣಬಹುದಾಗಿದೆ ಗಂಗಪಾನಿ ಎಳ್ನೀರನ್ನು ಕಿತ್ತು ಹದಿನೈದು ದಿನಗಳಾದರೂ ಕೆಡದೆ ರುಚಿಯಲ್ಲಿ ತನ್ನ ಮೂಲ ಗುಣಲಕ್ಷಣಗಳನ್ನು ಹಾಗೆ ಕಾಪಿಟ್ಟುಕೊಳ್ಳುವ ಬಹು ಅಪರೂಪದ ತಳಿ ಇದು ಎಳನೀರಿನ ತಳಿಯಾಗಿದ್ದು ಕೊಬ್ಬರಿಗೆ ಯೋಗ್ಯವಲ್ಲ ನೋಡಲು ಶಂಖಾಕೃತಿ ಅಥವಾ ಕೆಳಭಾಗ ಚೂಪಾಗಿದ್ದು ಮೂರರಿಂದ ನಾಲ್ಕು ಗೆರೆಗಳಿರುತ್ತವೆ ಒಂದು ಎಳನೀರಲ್ಲಿ ಸುಮಾರು ನಾನ್ನೂರು ಮಿಲಿ ವರೆಗೂ ನೀರಿದ್ದು ಬಹಳ ಸಿಹಿಯಾದ ರುಚಿ ಇದಕ್ಕಿದೆ ಹೊನ್ನವಳ್ಳಿ ತಾಲೂಕಿನಿಂದ ದಸರಾ ಹಾಗೂ ಪ್ರಜಾಪ್ರತಿನಿಧಿ ಸಭೆಗಳಿಗೆ ಮತ್ತು ಜೈ ಚಾಮರಾಜ್ ಒಡೆಯರ ಆಸ್ಥಾನಕ್ಕೆ ಈ ಎಳನೀರನ್ನು ಕಳುಹಿಸಲಾಗುತ್ತಿತ್ತು ಎಂಬ ಇತಿಹಾಸವಿದೆ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೆರಡರಲ್ಲಿ ಆರನೇ ತರಗತಿಯ ಪಠ್ಯದಲ್ಲಿಯೂ ಸಹ ಈ ಅಪರೂಪದ ತಳಿಯ ಕುರಿತು ತಿಳಿಸಲಾಗಿತ್ತಂತೆ ಇಷ್ಟೆಲ್ಲ ಇತಿಹಾಸ ರುಚಿ ಹಾಗೂ ಉತ್ತಮ ಗುಣಗಳಿರುವ ಗಂಗಪಾನಿ ತಳಿಯು ಇಂದು ನಶಿಸುತ್ತಿರುವುದು ವಿಪರ್ಯಾಸ ಈ ತಳಿಯ ಸಸಿಯನ್ನು ತೋಟಗಾರಿಕಾ ಇಲಾಖೆ ತೆಂಗು ಅಭಿವೃದ್ಧಿ ಮಂಡಳಿ ಮುತುವರ್ಜಿ ವಹಿಸಿ ಸಂವರ್ಧನೆ ಮಾಡಿ ಮುಂದಿನ ಪೀಳಿಗೆಗೆ ಉಳಿಸಬೇಕು ಎನ್ನುವುದು ಸ್ಥಳೀಯರ ಅಭಿಲಾಷೆಯಾಗಿದೆ ಡಾಕ್ಟರ್ ಬೌಸ್ ಬೌಮನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ಟಾಪ್ ಅಗ್ರಿ ಫುಡ್ ಪಯೋನೀರ ಪ್ರಶಸ್ತಿಗೆ ಭಾಜನ ದ ವರ್ಲ್ಡ್ ಫುಡ್ ಪ್ರೈಸ್ ಫೌಂಡೇಶನ್ ವತಿಯಿಂದ ಇದೇ ಮೊದಲ ಬಾರಿಗೆ ಕೊಡುವ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಾಪ್ ಅಗ್ರಿ ಫುಡ್ ಪಯೋನೀರ ಪ್ರಶಸ್ತಿಗೆ ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಸಂಸ್ಥೆ ಐ ಆರ್ ಆರ್ ಐನ ಮುಖ್ಯ ವಿಜ್ಞಾನಿ ಡಾಕ್ಟರ್ ಬೌಸ್ ಬೌಮನ್ ಭಾಜಿನರಾಗಿದ್ದಾರೆ ಈ ಹೊಸ ಗೌರವಿತ ಪ್ರಶಸ್ತಿಯನ್ನು ದ ವರ್ಲ್ಡ್ ಫುಡ್ ಪ್ರೈಸ್ ಫೌಂಡೇಶನ್ನವರು ಮೂವತ್ತೆಂಟನೇ ವಾರ್ಷಿಕೋತ್ಸವ ನಿಮಿತ್ತ ಪ್ರಾರಂಭಿಸಿದ್ದಾರೆ ಈ ಪ್ರಶಸ್ತಿಯನ್ನು ವಿಶ್ವಮಟ್ಟದಲ್ಲಿ ಆಹಾರ ಮತ್ತು ಕೃಷಿಯಲ್ಲಿ ಹೊಸ ಬದಲಾವಣೆಯನ್ನು ತರುವ ಸುಸ್ಥಿರ ಕೃಷಿ ಹಾಗೂ ಆಹಾರ ಭದ್ರತೆಯ ಕುರಿತಾಗಿ ಹೊಸ ಸಂಶೋಧನೆಯನ್ನು ಮಾಡುತ್ತಿರುವವರಿಗೆ ನೀಡಲಾಗುತ್ತದೆ ಡಾಕ್ಟರ್ ಬೌಸ್ ಬೌಮನ್ ಅವರು ಮೂಲತಃ ಕೃಷಿ ಇಂಜಿನಿಯರ್ ಮತ್ತು ಕೃಷಿ ಪರಿಸರ ತಜ್ಞರು ಕಳೆದ ಮೂವತ್ತೈದು ವರ್ಷಗಳಿಂದ ಏಷ್ಯಾ ಲ್ಯಾಟಿನ್ ಅಮೆರಿಕಾ ಮತ್ತು ಯುರೋಪ್ನಲ್ಲಿ ತಮ್ಮ ಕೆಲಸ ನಿರ್ವಹಿಸಿದ್ದಾರೆ ಇವರು ಸುಸ್ಥಿರ ಕೃಷಿ ಮತ್ತು ಆಹಾರ ಭದ್ರತಾ ವಿಷಯವಾಗಿ ವಿಶ್ವಮಟ್ಟದಲ್ಲಿ ಹೆಸರಾಂತ ವಿಜ್ಞಾನಿ ಅದರಲ್ಲೂ ಮುಖ್ಯವಾಗಿ ಭತ್ತದಲ್ಲಿ ನೀರು ನಿರ್ವಹಣೆಯ ಕುರಿತು ಸಾಕಷ್ಟು ನವೀನತೆಯನ್ನು ಪರಿಚಯಿಸಿದ್ದಾರೆ ಇವರು ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಸಿ ಜಿ ಐ ಎ ಆರ್ ಐ ರಿಸರ್ಚ್ ಪ್ರೋಗ್ರಾಂ ಆನ್ ರೈಸ್ನ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ ಪ್ರಸ್ತುತವಾಗಿ ಇವರು ಸಂಶೋಧನಾ ನಿರ್ದೇಶಕರು ಮತ್ತು ಮುಖ್ಯಸ್ಥರಾಗಿ ಐ ಎಆರ್ಐನ ಸಸ್ಟೇನೇಬಲ್ ಇಂಪ್ಯಾಕ್ಟ್ ಥ್ರೂ ರೈಸ್ ಬೇಸ್ಡ್ ಸಿಸ್ಟಮ್ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರ ಮುಂದಾಳತ್ವದಲ್ಲಿ ಸುಮಾರು ಇನ್ನೂರು ಮಂದಿ ಹವಾಮಾನ ಬದಲಾವಣೆ ಬೇಸಾಯಶಾಸ್ತ್ರ ಡಿಜಿಟಲ್ ಅಗ್ರಿಕಲ್ಚರ್ ಹೀಗೆ ವಿವಿಧ ವಿಭಾಗದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ಸೆಪ್ಟೆಂಬರ್ ಎರಡರಂದು ಡಿಜಿಟಲ್ ಕೃಷಿ ಮಿಷನ್ನ ಜೊತೆಗೆ ಇತರೆ ಆರು ಕೃಷಿ ಸಂಬಂಧಿತ ವಿಷಯಗಳಿಗೆ ಕೇಂದ್ರ ಸಚಿವ ಸಂಪುಟದಿಂದ ಸುಮಾರು ಹದಿಮೂರು ಸಾವಿರದ ಒಂಬೈನೂರ ಅರವತ್ತಾರು ಕೋಟಿ ರೂಪಾಯಿ ವೆಚ್ಚದ ಅನುಮೋದನೆ ಸಿಕ್ಕಿದೆ ಅನುಮೋದನೆಯನ್ನು ಪ್ರಕಟಿಸಿದ ಕೇಂದ್ರ ಮಾಹಿತಿ ಮತ್ತು ಪ್ರಸರಣ ಖಾತೆ ಸಚಿವ ಶ್ರೀ ಅಶ್ವಿನಿ ವೈಷ್ಣವ್ ಅವರು ಎರಡು ಸಾವಿರದ ಎಂಟುನೂರ ಹದಿನೇಳು ಕೋಟಿ ರೂಪಾಯಿನ ಡಿಜಿಟಲ್ ಕೃಷಿ ಮಿಷನ್ನಲ್ಲಿ ಅಗ್ರಿ ಸ್ಟಾಕ್ ಅಂದರೆ ಭೂ ನೋಂದಣಿಗೆ ಸಂಬಂಧಿಸಿದ ವಿಷಯಗಳೂ ಇವೆ ಜೊತೆಗೆ ಕೃಷಿ ನಿರ್ಧಾರ ಬೆಂಬಲ ವ್ಯವಸ್ಥೆಯ ವಿಷಯಗಳನ್ನು ಸಹ ಒಳಗೊಂಡಿರುತ್ತದೆ ಎಂದರು ಮೂರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಆಹಾರ ಮತ್ತು ಪೌಷ್ಟಿಕ ಭದ್ರತೆಗಾಗಿ ಬೆಳೆ ವಿಜ್ಞಾನದ ಸಂಶೋಧನೆ ಮತ್ತು ಶಿಕ್ಷಣ ಸಸ್ಯ ಆನುವಂಶಿಕ ಸಂಪನ್ಮೂಲ ನಿರ್ವಹಣೆ ಆಹಾರ ಮತ್ತು ಮೇವಿನ ಬೆಳೆಗಳ ಅನುವಂಶಿಕ ಸುಧಾರಣೆ ದ್ವಿದಳ ಧಾನ್ಯ ಎಣ್ಣೆಕಾಳು ಮತ್ತು ಇತರೆ ವಾಣಿಜ್ಯ ಬೆಳೆಗಳ ಸುಧಾರಣೆಗೆ ಅನುಮೋದಿಸಿರುವ ಮೊತ್ತ ಎರಡು ಸಾವಿರದ ಇಪ್ಪತ್ತರ ಹೊಸ ಶಿಕ್ಷಣ ನೀತಿ ಅನುಗುಣವಾಗಿ ಕೃಷಿ ಸಂಶೋಧನೆ ಮತ್ತು ಶಿಕ್ಷಣವನ್ನು ಆಧುನೀಕರಣಗೊಳಿಸಲು ಎರಡು ಸಾವಿರದ ಎರಡುನೂರ ತೊಂಬತ್ತೊಂದು ಕೋಟಿ ರೂಪಾಯಿ ಏತನ್ಮಧ್ಯೆ ಪ್ರಾಣಿಗಳ ಆರೋಗ್ಯ ನಿರ್ವಹಣೆ ಪಶುವೈದ್ಯಕೀಯ ಶಿಕ್ಷಣ ಡೈರಿ ಉತ್ಪಾದನೆಗೆ ಸಾವಿರದ ಎರಡು ಕೋಟಿ ರೂಪಾಯಿ ಅದಲ್ಲದೆ ತೋಟಗಾರಿಕೆಯ ಸುಸ್ಥಿರ ಅಭಿವೃದ್ಧಿಗೆ ಎಂಟುನೂರ ಅರವತ್ತು ಕೋಟಿ ರೂಪಾಯಿ ಸಾವಿರದ ಎರಡುನೂರ ಎರಡು ಕೋಟಿ ರೂಪಾಯಿ ಕೃಷಿ ವಿಜ್ಞಾನ ಕೇಂದ್ರ ಬಲಪಡಿಸಲು ಮತ್ತು ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆಗಾಗಿ ಸಾವಿರದ ಒಂದುನೂರ ಹದಿನೈದು ಕೋಟಿ ರೂಪಾಯಿ ಅನುಮೋದನೆಯನ್ನ ನೀಡಿದೆ ವ್ಯವಸಾಯದಲ್ಲಿ ಕ್ರಾಂತಿ ಮಾಡಲು ಮುಂದಾದ ಮಹೀಂದ್ರಾ ಟ್ರ್ಯಾಕ್ಟರ್ ಭಾರತದಲ್ಲಿ ದೀರ್ಘಕಾಲ ಬಾಳಿಕೆ ಬರುವ ಮತ್ತು ವಿಶ್ವಾಸಾರ್ಹ ರೋಟೋವೇಟರ್ ಶ್ರೇಣಿಗಳ ಮೂಲಕ ವ್ಯವಸಾಯಕ್ಕೆ ಭೂಮಿ ಸಿದ್ಧಗೊಳಿಸುವ ಪ್ರಕ್ರಿಯೆಯನ್ನು ಸುಲಭಗೊಳಿಸುವ ಉದ್ದೇಶವನ್ನು ಮಹೀಂದ್ರಾ ಕಂಪನಿ ಹೊಂದಿದೆ ಹಗುರ ರೋಟೋವೇಟರ್ಗಳಿಂದ ಹಿಡಿದು ಭಾರತ ರೋಟೋವೇಟರ್ಗಳವರೆಗೆ ವಿವಿಧ ರೀತಿಯ ಕೃಷಿ ಚಟುವಟಿಕೆಗಳಿಗೆ ಹೊಂದಿಕೊಳ್ಳುವ ರೋಟೋವೇಟರ್ಗಳನ್ನು ವಿನ್ಯಾಸ ಮಾಡಿ ಅಭಿವೃದ್ಧಿಪಡಿಸಲಾಗಿದೆ ವಿಶ್ವದ ಅತಿ ದೊಡ್ಡ ಟ್ರ್ಯಾಕ್ಟರ್ ತಯಾರಿಕಾ ಕಂಪನಿ ಎಂಬ ಹೆಗ್ಗಳಿಕೆ ಪಡೆದಿರುವ ಮಹೀಂದ್ರಾ ಫಾರ್ಮ್ ಇಕ್ವಿಪ್ಮೆಂಟ್ ವಿಭಾಗವು ತನ್ನ ಸಮಗ್ರ ಶ್ರೇಣಿಯ ರೋಟೋವೇಟರ್ಗಳ ಮೂಲಕ ಭಾರತದ ಎಲ್ಲ ತರಹದ ಬೆಳೆಗಳಿಗೆ ಮತ್ತು ಮಣ್ಣಿನ ವಿಧಗಳಿಗೆ ಅನುಗುಣವಾಗಿ ಭೂಮಿಯನ್ನು ಸಿದ್ಧಗೊಳಿಸುವ ಪ್ರಕ್ರಿಯೆಯನ್ನು ಗಣನೀಯವಾಗಿ ಬದಲಾಯಿಸಲು ಸುಲಭಗೊಳಿಸಲು ಮುಂದಾಗಿದೆ ಮೇಡ್ ಇನ್ ಇಂಡಿಯಾ ಮಹೀಂದ್ರಾ ರೋಟೋವೇಟರ್ಗಳನ್ನು ಪಂಜಾಬ್ನ ನಭಾದಲ್ಲಿರುವ ಮಹೀಂದ್ರಾದ ಅತ್ಯುನ್ನತ ಉತ್ಪಾದನಾ ಘಟಕದಲ್ಲಿ ತಯಾರಿಸಲಾಗುತ್ತದೆ ಮಹೀಂದ್ರಾ ಕಂಪನಿಯು ಇಂಟೆಲಿಜೆಂಟ್ ರೋಟೋವೇಟರ್ಗಳನ್ನು ಒದಗಿಸುತ್ತಿದ್ದು ಅದರ ಜೊತೆಗೆ ಬ್ಲೂಟೂತ್ ತಂತ್ರಜ್ಞಾನದ ಸಹಾಯದಿಂದ ಆ್ಯಪ್ ಮೂಲಕ ಕಾರ್ಯನಿರ್ವಹಿಸಬೇಕಾಗಿದೆ ಮಹೀಂದ್ರಾ ಮತ್ತು ಮಹೀಂದ್ರಾ ಲಿಮಿಟೆಡ್ ಫಾರ್ಮ್ ಇಕ್ವಿಪ್ಮೆಂಟ್ಸ್ ಸೆಕ್ಟರ್ನ ಅಧ್ಯಕ್ಷರಾದ ಶ್ರೀ ಹೇಮಂತ್ ಸಿಕ್ಕಾ ಅವರು ಕೃಷಿ ಪದ್ಧತಿಗಳನ್ನು ಬದಲಿಸುವ ಮತ್ತು ಜೀವನ ಗುಣಮಟ್ಟವನ್ನು ಉತ್ಕೃಷ್ಟಗೊಳಿಸುವ ಉದ್ದೇಶಕ್ಕೆ ಪೂರಕವಾಗಿ ಮಹೀಂದ್ರಾ ಸಂಸ್ಥೆಯು ಭಾರತಕ್ಕೆ ರೋಟೋವೇಟೆಡ್ ತಂತ್ರಜ್ಞಾನದಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸಲಿದೆ ಎಂದು ಹೇಳಿದರು ವಿಶ್ವ ತೆಂಗು ದಿನಾಚರಣೆ ರೈತ ಮತ್ತು ವಿಜ್ಞಾನಿಗಳ ಸಂವಾದ ಐಸಿಎಆರ್ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರು ಹಾಗೂ ಕೃಷಿ ತಂತ್ರಜ್ಞರ ಸಂಸ್ಥೆ ಮೈಸೂರು ಘಟಕ ಇವರ ಸಹಯೋಗದೊಂದಿಗೆ ವಿಶ್ವ ತೆಂಗು ದಿನಾಚರಣೆಯನ್ನು ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರಿನಲ್ಲಿ ಆಚರಿಸಲಾಯಿತು ಈ ದಿನದ ಅಂಗವಾಗಿ ತೆಂಗಿನ ಸುಸ್ಥಿರ ಉತ್ಪಾದನಾ ತಾಂತ್ರಿಕತೆಗಳು ಹಾಗೂ ಮೌಲ್ಯವರ್ಧನೆಗೆ ಇರುವ ಅವಕಾಶಗಳ ಕುರಿತು ರೈತರ ಮತ್ತು ವಿಜ್ಞಾನಿಗಳ ಸಂವಾದವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಮಹಾಂತೇಶಪ್ಪ ಅವರು ತೆಂಗು ಒಂದು ಕಲ್ಪವೃಕ್ಷ ಅದನ್ನು ರೈತರು ವೈಜ್ಞಾನಿಕವಾಗಿ ಸಮಗ್ರ ನಿರ್ವಹಣೆ ಮಾಡಿಕೊಂಡು ವಿಜ್ಞಾನಿಗಳ ಸಲಹೆಯನ್ನು ಪಡೆದುಕೊಂಡು ಸಫಲರಾಗಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶ್ರೀಮತಿ ದಿವ್ಯಾ ಎಚ್ ಅವರು ಮಾತನಾಡಿ ರೈತರು ತೆಂಗಿಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ಪಡೆದು ಅದನ್ನು ಅನುಸರಿಸಿ ಉತ್ತಮ ಆದಾಯವನ್ನು ಗಳಿಸಬಹುದು ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಉಪಕುಲಪತಿಗಳಾದಂತಹ ಡಾಕ್ಟರ್ ವಿಶ್ವನಾಥ್ ಅವರು ಕೂಡ ಇದ್ದರು ವಿವಿಧ ಜಿಲ್ಲೆಯ ಸುಮಾರು ಅರವತ್ತು ಜನ ರೈತರು ಕಾರ್ಯಕ್ರಮದಲ್ಲಿ ವಿಜ್ಞಾನಿಗಳೊಂದಿಗೆ ತಮ್ಮ ಸಮಸ್ಯೆಗಳನ್ನು ತಿಳಿಸಿ ಅದಕ್ಕೆ ಸೂಕ್ತ ಪರಿಹಾರಗಳನ್ನು ಪಡೆದರು ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಮೈಸೂರು ತೋಟಗಾರಿಕಾ ಮಹಾವಿದ್ಯಾಲಯದ ಡಾಕ್ಟರ್ ಸಿದ್ದಪ್ಪ ಬೇಸಾಯ ಕ್ರಮಗಳ ಬಗ್ಗೆ ತಿಳಿಸಿದರು ತೆಂಗಿನ ಸಮಗ್ರ ಪೀಡೆ ನಿರ್ವಹಣೆ ಕುರಿತು ಡಾಕ್ಟರ್ ರಾಮೇಗೌಡ ಹಾಗೂ ಡಾಕ್ಟರ್ ಪ್ರಸಾದ್ ಅವರು ಮಾಹಿತಿಯನ್ನು ನೀಡಿದರು ತೆಂಗಿನ ಮೌಲ್ಯವರ್ಧನೆಗೆ ಇರುವ ಎಲ್ಲ ಅವಕಾಶಗಳನ್ನು ಡಾಕ್ಟರ್ ದೀಪಕ್ ಅವರು ತಿಳಿಸಿಕೊಟ್ಟರು ಮಂಡ್ಯದ ಕೃಷಿ ಮಹಾವಿದ್ಯಾಲಯದ ಡಾಕ್ಟರ್ ನಾಗಪ್ಪ ಡಾಕ್ಟರ್ ರಾಜಣ್ಣ ಹಾಗೂ ಸುತ್ತೂರು ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರಾದ ಡಾಕ್ಟರ್ ವಿನಯ್ ಜಿ ಎಂ ರೈತರ ಸಮಸ್ಯೆಗಳಿಗೆ ಪರಿಹಾರ ನೀಡಿದರು ಇದು ಇವತ್ತಿನ ಕೃಷಿ ಸುದ್ದಿ ನಿರಂತರ ಕೃಷಿಯ ಮಾಹಿತಿಗಾಗಿ ಫಾರಂ ಟಿವಿಯನ್ನು ವೀಕ್ಷಿಸಿ ನಮಸ್ಕಾರ